ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ನ ಸಾಮಾಜಿಕ ಜವಾಬ್ದಾರಿಯ ಅಭಿಯಾನ ಸರ್ಕಾರಿ ಶಾಲೆಗಳ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ನಮ್ಮ ಈ ಅಭಿಯಾನಕ್ಕೆ ಅನೇಕ ದಾನಿಗಳು ಸಮಾಜ ಸೇವಕರು ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಈ ಅಭಿಯಾನದಲ್ಲಿ ಶಾಲೆಗಳಿಗೆ ಕಾಯಕಲ್ಪ ಕಲ್ಪಿಸಲಾಗುತ್ತೆ ಇವತ್ತಿನ ಅತಿಥಿಯಾಗಿ ವಿಜಯಪುರದ ನಿಡಗುಂದಿ ಪಟ್ಟಣದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕರಾದ ಎಂ ಎಚ್ ಲಷ್ಕರಿಯವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಲಷ್ಕರಿ ಅವರೇ ನಮಸ್ತೆ ನಮಸ್ಕಾರ ಸರ್ ಸರ್ ಮೊದಲಿಗೆ ಈ ಶಾಲೆಯ ಒಂದು ಕಿರುಪರಿಚಯ ಮಾಡಿಕೊಟ್ಬಿಟ್ಟು ನಂತರ ನಿಮ್ಮನ್ನು ಮಾತಾಡಿಸ್ತೇನೆ ಖಾಸಗಿ ಶಾಲೆಗಳ ಮಧ್ಯೆ ಮಾದರಿ ಶಾಲೆ ಅನ್ನೋ ಹಾಗೆ ಈ ಶಾಲೆ ರೂಪುಗೊಂಡಿದೆ ಎರಡ್ ಸಾವಿರದ ಎಂಟರಿಂದ ನಿಡುಗುಂದಿ ಪಟ್ಟಣದಲ್ಲಿ ಈ ಎಲ್ ಟಿ ಶಾಲೆ ಈ ರೀತಿಯಾದಂತಹ ಹೆಸರನ್ನು ಪಡೆದಿರೋದು ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ನೂರ ಹದಿನೈದು ವಿದ್ಯಾರ್ಥಿಗಳಿದ್ದಾರೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ಅನುದಾನದ ಜೊತೆಗೆ ಶಾಲಾ ಶಿಕ್ಷಕರ ದೇಣಿಗೆ ಕೂಡ ಶಾಲೆಯ ಅಭಿವೃದ್ಧಿಗೆ ಕಾರಣ ಆಗಿದೆ ವಿದ್ಯೆ ಅಷ್ಟೇ ಅಲ್ಲ ಆಟೋಟೋಪುಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಮುಂದಿದ್ದಾರೆ ಲಷ್ಕರಿ ಸರ್ ಈಗ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೇಗ ಜಡಿಯಲಾಯಿತು ಅನ್ನುವಂತ ಸುದ್ದಿಗಳನ್ನೇ ನೋಡ್ತಾ ಇರ್ತೀವಿ ಅದರ ಮಧ್ಯೆ ಸರ್ಕಾರಿ ಶಾಲೆಗಳು ಹೀಗೆ ಮಾದರಿ ಅನ್ನಿಸ್ಕೊಂಡಾಗ ಖುಷಿ ಮತ್ತು ಹೆಮ್ಮೆ ಅನ್ಸುತ್ತೆ ಹೇಗೆ ಸಾಧ್ಯ ಆಯ್ತು ಇದು ಸರಿ ಯಾವುದೇ ಇರಲಿ ಯಾವುದೇ ಶಾಲೆಗಳಾಗಿರಲಿ ಸರ್ಕಾರಿ ಶಾಲೆಗಳಾಗಿರಲಿ ಅಥವಾ ಖಾಸಗಿ ಶಾಲೆಗಳಾಗಿರಲಿ ಎಲ್ಲದಕ್ಕಿಂತ ಮುಂಚಿತವಾಗಿ ಶಿಕ್ಷಕ ಪಾಲಕ ಮತ್ತು ಪೋಷಕ ಇವರ ಮೂರು ಮಧ್ಯ ಮೂರು ಜನರ ಮಧ್ಯದಲ್ಲಿ ಒಂದು ಒಳ್ಳೆಯ ಸಂಪರ್ಕ ಬೆಸೆದಾಗ ಮಾತ್ರ ಯಾವುದೇ ಶಾಲೆಗಳಾಗಿರ್ಲಿ ಆ ಬೀಗಿ ಜಡೆಯಲು ಯಾವತ್ತೂ ಸಾಧ್ಯವಿಲ್ಲ ಆ ದಿಶೆಯಲ್ಲಿ ನಮ್ಮ ಶಾಲೆಯು ಸಹ ಮೊಟ್ಟ ಮೊದಲನೇ ಹೆಜ್ಜೆಯಾಗಿ ನಾವು ಶಿಕ್ಷಕರಾದವರು ಮೊದಲ ಹೆಜ್ಜೆಯನ್ನ ಇಟ್ಟಿದ್ದೇವೆ ಇದರ ನಂತರ ಸಮುದಾಯ ಹಾಗೂ ಸಂಪೂರ್ಣವಾಗಿರ್ತಕ್ಕಂಥ ಮಕ್ಕಳು ಶಾಲೆಡೆಗೆ ಅತ್ಯಂತ ಆಸಕ್ತಿಯಿಂದ ಬಂದ್ರು ಹೀಗಾಗಿ ಕೇವಲ ಎರಡ್ ಸಾವಿರದ ಕೇವಲ ಹದ್ನಾರು ಮಕ್ಕಳ ಇಪ್ಪತ್ತೇಳು ಮಕ್ಕಳು ಇರ್ತಕ್ಕಂಥ ನಮ್ಮ ಶಾಲೆ ಇಂದು ಒಂದು ನೂರ ಹದಿನೈದು ಮಕ್ಕಳನ್ನ ಅಹ್ ಹೊಂದಲು ಸಾಧ್ಯ ಆಗಿದೆ ಒಂದ್ ವೇಳೆ ನಾವು ಶಿಕ್ಷಕರಾದವರು ಸರಿಯಾಗಿ ಆ ಪಾಲಕರನ್ನ ಮತ್ತು ಮಕ್ಕಳನ್ನ ನಾವು ಶಾಲೆಡೆಗೆ ಆಕರ್ಷಣೆ ಮಾಡದೇ ಹೋದಲ್ಲಿ ಆ ಬೀಗ ಜಗಿಯಂತಹ ಸಂದರ್ಭ ಸಾಮಾನ್ಯ ಅಂತ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ನಿಜ ಬಟ್ ಅದರಲ್ಲಿ ಸರ್ಕಾರದ್ದು ಜವಾಬ್ದಾರಿ ಇರುತ್ತಲ್ಲವ ಸರ್ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರೆ ಮಕ್ಕಳು ಬರ್ತಾರೆ ಸರ್ಕಾರಿ ಶಾಲೆಗಳ ಕಡೆಗೆ ಅದೆಲ್ಲವೂ ಆಗ್ಬೇಕಲ್ಲ ಪ್ರತಿ ಶಾಲೆ ವಿಚಾರದಲ್ಲೂ ನಿಮ್ಮ ಶಾಲೆ ವಿಚಾರದಲ್ಲಿ ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್ ಸರ್ಕಾರಗಳು ಅಂತಂತಂದ್ರೆ ಶಿಕ್ಷಕರಾದವರು ಸರ್ಕಾರದ ಒಂದು ಭಾಗವೇ ತಾನೆ ಶಿಕ್ಷಕರಾದವರು ಮತ್ತು ಶಿಕ್ಷಕರಿಗೆ ಕೊಡ್ತಕ್ಕಂತ ಸರ್ಕಾರ ವೇತನವನ್ನು ಕೊಡ್ತಾ ಇದೆ ಅಂತಂತಂದ್ರೆ ಆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತ ಮತ್ತು ಸರ್ಕಾರ ನೀರ್ತಕ್ಕಂಥ ಎಷ್ಟೇ ಅಹ್ ಸವಲತ್ತುಗಳನ್ನು ಕೊಟ್ಟರು ಸಹ ಅದನ್ನ ಪರಿಪೂರ್ಣವಾಗಿ ಒಂದು ಅರ್ಥಬದ್ಧವಾಗಿ ಬಳಕೆ ಮಾಡ್ತಕ್ಕಂತ ಜವಾಬ್ದಾರಿ ನಮ್ಮ ಶಿಕ್ಷಕರದ್ದು ಸಹ ಇರ್ತದೆ ಈ ದಿಟ್ಟ ಈ ದಿಶೆಯಲ್ಲಿ ಆ ಸರ್ಕಾರ ಸಂಪೂರ್ಣವಾಗಿ ಆ ನೂರಕ್ಕೆ ನೂರಷ್ಟು ಸಂಪೂರ್ಣವಾಗಿ ಸರ್ಕಾರನೇ ಮಾಡ್ತದೆ ಅಂತಕ್ಕಂಥದ್ದು ವಿಚಾರನ ನಾವು ಇಟ್ಕೊಂಡ್ರೆ ಇದು ಯಾವುದೇ ರಂಗದಲ್ಲಿ ಇವತ್ತು ಶಿಕ್ಷಣ ರಂಗದಾಗಲಿ ಅಥವಾ ವೈದ್ಯಕೀಯ ರಂಗದಲ್ಲಿ ರಂಗದಲ್ಲಾಗಲಿ ಎಲ್ಲಿಲೂ ಸಾಧ್ಯವಿಲ್ಲ ಇದಕ್ಕೆ ಜವಾಬ್ದಾರಿ ಒಂದು ಭಾಗವಾಗಿ ಸರ್ಕಾರದ ಜೊತೆಗೆ ಜನತೆಯೂ ಸಹ ಕೈ ಜೋಡಿಸಿದಾಗ ಮಾತ್ರ ಪರಿಪೂರ್ಣ ಸರ್ಕಾರದ ಯೋಜನೆಗೂ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಈ ಅಂದ್ರೆ ಈಗ ಸರ್ಕಾರದ ಅನುದಾನದಲ್ಲೇ ಶಾಲೆ ಈ ಹಂತಕ್ಕೆ ಬಂದಿರೋದ ಶಿಕ್ಷಕರ ದೇಣಿಗೆಯೂ ಇದೆ ಅಂತ ಕೇಳ್ಪಟ್ವಿ ಉಳಿದ ಹಾಗೆ ದಾನಿಗಳ ಸಹಾಯ ಏನಾದ್ರು ಪಡೆದಿದ್ದೀರಾ ಶಾಲೆ ಅಭಿವೃದ್ಧಿಗೆ ಅವರೇ ನಮ್ಮ ಶಾಲೆಯ ಭಾಗವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಅತ್ಯಂತ ಕಡು ಬಡತನದಿಂದ ಕೂಡಿರತಕ್ಕಂತಹ ಬಡತನ ರೇಖೆಗಿಂತ ಕೆಳಗೆ ಇರ್ತಕ್ಕಂತಹ ಜನರು ವಿಶೇಷವಾಗಿ ಲಂಬಾನ್ಯ ಸಮಾಜದ ಜನರು ನೆಲೆ ನಿಲ್ತಕ್ಕಂತ ಪ್ರದೇಶ ಇದು ನಿಡಗುಂದಿ ಅಂತಕ್ಕಂಥ ಪಟ್ಟಣದಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತ ಈ ಶಾಲೆ ಅತ್ಯಂತ ಬಡತನ ರೇಖೆಗಿಂತ ಇರತಕ್ಕಂತ ಜನರೇ ಇರುವಾಗ ನಾವು ದಾನಕ್ಕೆ ದಾನದ ರೂಪದಲ್ಲಿ ಅವರಿಗೆ ಕೇಳುವಂತ ಮನಸ್ಸೇ ಬರ್ಲಿಲ್ಲ ಹೀಗಾಗಿ ಆರಂಭದಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಆಕರ್ಷಿಸಲು ನಾನು ಆರಂಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಸ್ವತಃ ಖರ್ಚು ಮಾಡಿ ಒಂದು ಸ್ಮಾರ್ಟ್ ಟಿವಿಯನ್ನ ವ್ಯವಸ್ಥೆಯನ್ನ ಮಾಡಿದ್ದೆ ಆ ಸ್ಮಾರ್ಟ್ ಟಿವಿ ಎಷ್ಟೊಂದು ಪರಿಣಾಮಕಾರಿ ಬೀರ್ತು ಅಂತಂತಂದ್ರೆ ಮಕ್ಕಳು ಶಾಲೆಯಡೆಗೆ ಸಮಯಕ್ಕಿಂತಲೂ ಮುಂಚಿತವಾಗಿನ ಶಾಲೆಗೆ ಬರ್ಲಿಕ್ಕೆ ಕಾರಣ ಆಯ್ತು ಇದರಿಂದ ಪಾಲಕರು ಬಹಳಷ್ಟು ಖುಷಿಯಾದ್ರು ವಿಶೇಷವಾಗಿ ಸರ್ಕಾರ ಮತ್ತು ಇಲಾಖೆ ಇಂಗ್ಲಿಷ್ ವಿಷಯನ್ನ ನಮ್ಮ ಒಂದನೇ ತರಗತಿಯಿಂದಲೇ ಆರಂಭಗೊಳಿಸಿರುವ ಪರಿಣಾಮವಾಗಿ ಮಕ್ಕಳು ಅತ್ಯಂತ ಉತ್ಸುಕತೆಯಿಂದ ರೈಮ್ಸ್ ಆ ಹೇಳಲಿಕ್ಕೆ ಆರಂಭ ಮಾಡಿದ್ರು ಮತ್ತೆ ಅತ್ಯಂತ ಹಿಂದುಳಿದತಕ್ಕಂತ ಜನರಾಗಿರುವುದರಿಂದ ಮನೆಯಲ್ಲಿ ರೈಮ್ಸ್ ಗಳನ್ನ ಹೇಳುವುದರಿಂದ ಆ ಪಾಲಕರಲ್ಲಿ ಬಹಳಷ್ಟು ಖುಷಿ ಆಯ್ತು ಇವತ್ತಿನ ದಿನ ಸುಮಾರು ಸರಿಸುಮಾರು ಏನೂ ಇಲ್ಲ ಅಂತಂತಂದ್ರು ಆರರಿಂದ ಎಂಟು ಲಕ್ಷ ರೂಪಾಯಿಗಳವರೆಗೆ ನಾವು ಸರ್ಕಾರದಿಂದ ಹಾಗೂ ವಿಶೇಷವಾಗಿ ಪಾಲಕರಿಂದ ದೇಣಿಗೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್ ಗ್ರೇಟ್ ಸರ್ ನಮ್ಮ ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನ ಕೂಡ ಇದೇ ಉದ್ದೇಶದೊಂದಿಗೆ ಆರಂಭವಾಗಿ ಇಷ್ಟು ಸುದೀರ್ಘವಾಗಿ ಮುನ್ನಡೀತಾ ಇದೆ ನಿಮ್ಮ ಸಹಕಾರ ಕೂಡ ಬೇಕು ಇದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಿಮ್ಮನ್ನು ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಧನ್ಯವಾದ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಹೆಲ್ಪ್ಲೈನ್ ನಂಬರ್ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಸೊನ್ನೆ ಸೊನ್ನೆ ವಾಟ್ಸ್ಆ್ಯಪ್ ನಂಬರ್ ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ಎರಡು ನಾಲ್ಕು ಒಂದು ಎಂಟು ಒಂದು ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ ಬ್ಯಾಂಕ್ ಹೆಸರು ಆರ್ ಬಿ ಎಲ್ ಬ್ಯಾಂಕ್ ಲಿಮಿಟೆಡ್ ಅಕೌಂಟ್ ನಂಬರ್ ನಾಲ್ಕು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಮೂರು ಒಂದು ಸೊನ್ನೆ ನಾಲ್ಕು ಮೂರು ಏಳು ಬ್ರೂಕ್ಫೀಲ್ಡ್ಸ್ ಬ್ರಾಂಚ್ ಬೆಂಗಳೂರು ಕರೆಂಟ್ ಅಕೌಂಟ್ ಐಎಫ್ಎಸ್ಸಿ ಕೋಡ್ ಆರ್ ಎ ಟಿ ಎನ್ ಸೊನ್ನೆ 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 ಎರಡು ಎಂಟು ಒಂಬತ್ತು ಎಂ ಐ ಸಿ ಆರ್ ಕೋಡ್ ಐದು ಆರು ಸೊನ್ನೆ ಒಂದು ಏಳು ಆರು ಸೊನ್ನೆ ಒಂದು ಮೂರು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರಾ ನ್ಯೂಸ್ ನಿಖರ ಜನಪರ